ಇನ್ನು ಸೋಮವಾರದಿಂದ ಬೇಕಾಬಿಟ್ಟಿ ಓಡಾಡಿದ್ರೆ ದಂಡ ಫಿಕ್ಸ್. ಮದುವೆ ಸಮಾರಂಭಗಳಿಗೆ ನಿಷೇಧ ಸಾಧ್ಯತೆ. ಗಾರ್ಮೆಂಟ್ಸ್ ಕೈಗಾರಿಕೆ ಕಟ್ಟಡ ನಿರ್ಮಾಣಕ್ಕೂ ಅವಕಾಶ ಇಲ್ಲ. ಸೋಮವಾರದಿಂದ ಬೇಕಾಬಿಟ್ಟಿ ಓಡಾಡೋ ಹಾಗಿಲ್ಲ. ಗಾರ್ಮೆಂಟ್ಸ್ ಕೈಗಾರಿಕೆ ಕಟ್ಟಡ ನಿರ್ಮಾಣಕ್ಕೂ ಅವಕಾಶ ಇರೋದಿಲ್ಲ. ಆಸ್ಪತ್ರೆ ಮೆಡಿಕಲ್ ಶಾಪ್ ಹೊರತುಪಡಿಸಿ ಮತ್ತೆಲ್ಲವೂ ಬಂದ್. ಅಗತ್ಯ ವಸ್ತುಗಳ ಖರೀದಿಗೂ ಹೊಸ ಗೈಡ್ಲೈನ್ ಸಾಧ್ಯತೆ. ಜನತಾ ಕರ್ಫ್ಯೂನಲ್ಲಿ ಅಗತ್ಯ ವಸ್ತುಗಳ ಖರೀದಿಯ ಟೈಮಿಂಗ್ ಏನಿದೆ ಇದು ಮಾರಕವಾಗಿ ಪರಿಣಮಿಸಿದೆ. ಯಾಕೆಂದ್ರೆ ಕೇಸ್ಗಳ ಸಂಖ್ಯೆ ಕಡಿಮೆ ಆಗ್ತಾನೆ ಇಲ್ಲ, ಜನ ಬೇಕಾಬಿಟ್ಟಿ ಓಡಾಡ್ತಾರೆ. ಈ ಏರಿಯಾದಲ್ಲಿ ತರಕಾರಿ ಸಿಕ್ಕಿಲ್ಲ ಅಂದ್ರೆ ಮುಂದಿನ ಏರಿಯಾಗೆ ಹೋಗಿ ತಗೊಂಡ್ ಬರ್ತೀನಿ ಅನ್ನೋ ಬೇಜವಾಬ್ದಾರಿತನ ಮೆರಿತಾರೆ. ಮದುವೆ ಸಮಾರಂಭಗಳಿಗೆ ಜನರ ಎಷ್ಟು ಜನ ಭಾಗಿಯಾಗಬೇಕು ಅಂತ ಕಟ್ಟುನಿಟ್ಟಿನ ನಿಯಮ ಜಾರಿ ಇದ್ರೂ ಅದನ್ನ ಪಾಲಿಸ್ತಾ ಇರಲಿಲ್ಲ. ಎಲ್ಲ ವಿನಾಯಿತಿಗಳು, ಈಗೇನು ವಿನಾಯಿತಿಗಳನ್ನ ಕೊಟ್ಟಿದ್ದಾರೆ ಅದೆಲ್ಲದಕ್ಕೂ ಕತ್ತರಿ ಬೀಳುತ್ತೆ. ಹೋದ ವರ್ಷದ ಲಾಕ್ಡೌನ್ ಮಾದರಿ ಬಾರ್ ಹೋಟೆಲ್ಗಳಿಂದ ಪಾರ್ಸಲ್ಗೂ ನಿಷೇಧ. ರೆಸ್ಟೋರೆಂಟ್ಗಳಿಂದ ಬಾರ್ಗಳಿಂದ ಪಾರ್ಸಲ್ಗೆ ಮಾತ್ರ ಅವಕಾಶ ಇತ್ತು, ಈಗ ಅದಕ್ಕೂ ಕೂಡ ಕತ್ತರಿ ಬೀಳುತ್ತೆ. ಆಟೋ, ಕ್ಯಾಬ್, ಬಸ್, ಟ್ರೈನ್ ಎಲ್ಲವೂ ಬಂದ್. ಯಾವುದೇ ಕಾರಣಕ್ಕೆ ಮನೆಯಿಂದ ಹೊರಬರೋ ಹಾಗಿಲ್ಲ. ಅಂತರ್ಜಿಲ್ಲಾ ಓಡಾಟಕ್ಕೆ ಅನುಮತಿ ಇರೋದಿಲ್ಲ. ಯಾವುದೇ ಕ್ಷಣದಲ್ಲಿ ಕರ್ನಾಟಕ ಲಾಕ್ಡೌನ್ ಘೋಷಣೆಯಾಗುತ್ತೆ. ಮೇ 10ರಿಂದ 14 ದಿನಗಳ ಕರುನಾಡು ಬಂದ್ ಅಂತ ಹೇಳಲಾಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ BSY ಘೋಷಣೆ ಮಾಡಲಿದ್ದಾರೆ. 10 ದಿನಗಳ ಜನತಾ ಕರ್ಫ್ಯೂದಿಂದ ಕೊರೋನಾ ಸೋಂಕಿನ ಪ್ರಕರಣ 50,000ಕ್ಕೆ ದಿನವೊಂದಕ್ಕೆ ಏರಿಕೆಯಾಯಿತೆ ವಿನಃ ನಿರೀಕ್ಷಿತ ಮಟ್ಟದ ಚೈನ್ ಬ್ರೇಕ್ ಆಗಲಿಲ್ಲ. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನಮನೆ. ಆನಂದ, ಎಷ್ಟೊತ್ತಿಗೆ ಘೋಷಣೆ ಆಗುತ್ತೆ, ಮಾರ್ಗಸೂಚಿಗಳು ಸಿದ್ಧವಾಗಿದೆಯಾ? ಭಾವನಾ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಇನ್ನು 2 ದಿನಗಳಲ್ಲಿ ಇಡೀ ಕರ್ನಾಟಕಕ್ಕೆ ದೊಡ್ಡ ಬೀಗ ಬೀಳುತ್ತೆ ಅಂತಾದರೂ ಕೂಡ ತಪ್ಪಾಗಲಾರದು. ಯಾಕೆಂತಂದರೆ ನಾವು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಆಶಯದೊಂದಿಗೆ ಕರ್ನಾಟಕ ಸರ್ಕಾರ ಎಲ್ಲೋ ಒಂದು ಕಡೆ ಜನತಾ ಕರ್ಫ್ಯೂನ ಜಾರಿ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ತು. ಆದರೆ ಜನತಾ ಕರ್ಫ್ಯೂ ಜಾರಿ ಮಾಡಿರ್ತಕ್ಕಂಥ ಉದ್ದೇಶ ಸಾಕಾರ ಆಗಿರತಕ್ಕಂಥ ಯಾವ ಲಕ್ಷಣವೂ ಕೂಡ ಕಾಣ್ತಾ ಇಲ್ಲ. ಯಾಕೆಂತಂದರೆ ಪ್ರತಿನಿತ್ಯ ಸುಮಾರು 45,000-50,000 ಕೇಸುಗಳು ಬರ್ತಾ ಇರುವಂಥ ಕಾರಣಕ್ಕಾಗಿ ಇಡೀ ರಾಜ್ಯ ಸರ್ಕಾರ ಒಂದು ರೀತಿ ಶಾಕ್ಗೆ ಒಳಗಾಗಿದೆ. ಆರೋಗ್ಯ ಕ್ಷೇತ್ರದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳಾಗ್ತಾ ಇದ್ದಾವೆ. ಯಾವುದೇ ರೀತಿಯ ಮೂಲಭೂತವಾಗಿರುವಂಥ ಸೌಲಭ್ಯಗಳನ್ನು ಕಲ್ಪಿಸಲಿಕ್ಕೆ ಆಗ್ತಾ ಇಲ್ಲ. ಜನ ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ. ರೋಗಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆ ಸಿಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿರುವ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ, ಎಷ್ಟೇ ವಿರೋಧ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಅಂಜದೆ ಅಳುಕದೆ ಲಾಕ್ಡೌನ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಸರ್ಕಾರ ಬಂದು ತಲುಪಿದೆ. ಅಧಿಕೃತವಾಗಿ ಇನ್ನು ಕೆಲವೇ ಗಂಟೆಗಳಲ್ಲಿ ಯಾವಾಗಿಂದ ಲಾಕ್ಡೌನ್ ಅನ್ನೋದು ಬಗ್ಗೆ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. 6 ಗಂಟೆಗೆ ಸರಿಯಾಗಿ ಹಿರಿಯ ಸಚಿವರ ಸಭೆ ಕೂಡ ನಿಗದಿಯಾಗಿದೆ. 6 ಗಂಟೆಗೆ ಸಚಿವರ ಸಭೆಯ ಬಳಿಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧಿಕೃತವಾಗಿ 10ನೇ ತಾರೀಕಿನಿಂದ 24ರವರೆಗೆ ಸುಮಾರು 14 ದಿನಗಳ ಕಾಲ ಲಾಕ್ಡೌನ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ಘೋಷಣೆ ಮಾಡ್ತಾರೆ. ಯಾಕೆಂತಂದರೆ ಜನತಾ ಕರ್ಫ್ಯೂ ಜಾರಿ ಮಾಡಿದಾಗ ಜನರು ಸಹಕಾರ ಕೊಡಬೇಕು, ಯಾವುದೇ ಕಾರಣಕ್ಕೂ ಜನ ಸಹಕಾರ ಮಾಡದೇ ಇದ್ದರೆ ನಾವು ನಿರೀಕ್ಷಿತವಾಗಿರ್ತಕ್ಕಂಥ ಆಶಯವನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಜನ ಸಹಕಾರ ಕೊಡಬೇಕು ಅನ್ನೋ ಒಂದು ರಿಕ್ವೆಸ್ಟನ್ನು ಕೂಡ ಮಾಡಿದರು. ಬೆಳಿಗ್ಗೆ 6ರಿಂದ 10ರವರೆಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳ ಖರೀದಿ ಕೊಟ್ಟಿರತಕ್ಕಂಥ ಅವಕಾಶವನ್ನು ದುರ್ಬಳಕೆ ಮಾಡಿಕೊಂಡಿರತಕ್ಕಂಥ ಜನರ ವರ್ತನೆಯ ಕಾರಣಕ್ಕಾಗಿ ಸರ್ಕಾರ ಅತ್ಯಂತ ಕಠಿಣವಾಗಿರತಕ್ಕಂಥ ನಿರ್ಧಾರಕ್ಕೆ ಬಂದು ತಲುಪಿದೆ. ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಹೊರಗಡೆ ಓಡಾಡಬೇಡಿ ಅಂತಂದರೂ ಕೂಡ ಜನರು ಎಲ್ಲೋ ಒಂದು ಕಡೆ ಸರ್ಕಾರದ ಮನವಿಯನ್ನು ಕೂಡ ತಿರಸ್ಕರಿಸಿ ಓಡಾಡ್ತಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ, ಮತ್ತು ಪ್ರತಿನಿತ್ಯ ಸುಮಾರು 45, 47, 49, 50,000ವರೆಗೆ ಪ್ರಕರಣಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜನರ ಈ ಒಂದು ಅನಗತ್ಯವಾಗಿರ್ತಕ್ಕಂಥ ಓಡಾಟದ ಹಿನ್ನೆಲೆಯಲ್ಲಿ ಎಚ್ಚರ
ಎಚ್ಚೆತ್ತುಕೊಂಡಿರತಕ್ಕಂತ ರಾಜ್ಯ ಸರ್ಕಾರ ಲಾಕ್ಡೌನ್ ಅನ್ನು ಘೋಷಣೆ ಮಾಡ್ತಾ ಇದೆ. ಸಂಜೆ 6 ಗಂಟೆಗೆ ಸಚಿವರ ಸಭೆಯ ಬಳಿಕ ಅಧಿಕೃತವಾಗಿರತಕ್ಕಂತ ಒಂದು ಆದೇಶವನ್ನ ಸರ್ಕಾರ ಮಾಡುತ್ತೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಈಗ ಬೆಳಗ್ಗೆ ಕೂಡ ಒಂದು ಸಭೆಯನ್ನು ನಡೆಸುವುದರ ಮೂಲಕ ಇರತಕ್ಕಂತ ಸಾಧಕ ಬಾಧಕದ ಬಗ್ಗೆ ಸಮರ್ಪಕವಾಗಿ ಚರ್ಚೆಯನ್ನು ಕೂಡ ಮಾಡಿದ್ರು. ಯಾವ ಕ್ಷೇತ್ರಕ್ಕೆ ವಿನಾಯಿತಿ ಕೊಡಬೇಕು ಅನ್ನುವಂತ ಚರ್ಚೆ ಮಾಡಿದಾಗ ಬೆಂಗಳೂರಿನ ಆಯುಕ್ತರು ಕೂಡ ಬಿಬಿಎಂಪಿ ಆಯುಕ್ತರು ಇದಕ್ಕೆ ತೀವ್ರವಾಗಿರತಕ್ಕಂತ ವಿರೋಧ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ವಿನಾಯಿತಿಗಳು ಬೇಡ, ಕೇವಲ ಮೂಲಭೂತ ಅಗತ್ಯಗಳು ಯಾವುದು ಇರುತ್ತೋ ಅದಕ್ಕೆ ಮಾತ್ರ ವಿನಾಯಿತಿ ಕೊಡತಕ್ಕಂತದ್ದು, ಕಳೆದ ವರ್ಷ ಆಗಿರತಕ್ಕಂತ ಲಾಕ್ಡೌನ್ ಅನ್ನು ಯಥಾವತ್ತು ಜಾರಿ ಮಾಡಬೇಕು ಅಂತಕಂತ ಪಟ್ಟನ್ನು ಹಿಡಿದಿದ್ದಾರೆ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಆಗ್ತಾ ಇರತಕ್ಕಂತ ಪ್ರಕರಣಗಳನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಜನರಿಗೆ ಅಗತ್ಯವಾಗಿರತಕ್ಕಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಲಿಕ್ಕೆ ಸರ್ಕಾರ ಹೆಣಗಾಡ್ತಾ ಇದೆ. ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ರು ಕೂಡ ಎಲ್ಲವನ್ನ ಕಡೆ ಜನರಿಂದ ವ್ಯಕ್ತವಾಗಿರತಕ್ಕಂತ ಆಕ್ರೋಶಗಳು, ಆಸ್ಪತ್ರೆ ಆವರಣದಲ್ಲಿ ಆಗ್ತಾ ಇರತಕ್ಕಂತ ಆಕ್ರಂದನಗಳು, ಜನರ ಪ್ರತಿಪಕ್ಷದಲ್ಲಿ ಬರ್ತಾ ಇರತಕ್ಕಂತ ಟೀಕೆಗಳು, ಸಾರ್ವಜನಿಕ ವಲಯದಲ್ಲಿ ಸರ್ಕಾರವನ್ನ ಹಿಗ್ಗಾಮುಗೆ ತರಾಟೆಗೆತ್ತಿಕೊಳ್ಳುತ್ತಿರತಕ್ಕಂತ ಏನೋ ಜನರ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಸರ್ಕಾರ ಕಠಿಣವಾಗಿರತಕ್ಕಂತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಇವತ್ತು ನಡೆದಿರತಕ್ಕಂತ ಸಚಿವರ ಸಭೆಯಲ್ಲಿ ಬೆಳಗ್ಗೆ ಬಹಳ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಲಾಯಿತು. ಯಾವುದೇ ಕಾರಣಕ್ಕೂ ವಿನಾಯಿತಿಗಳನ್ನು ಕೊಡತಕ್ಕಂತ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಮದುವೆಗಳಿಗೆ 50 ಜನ ಸೇರ್ಪಡೆ ಆಗಬೇಕು ಅಂತಕ್ಕಂತ ಬರಬೇಕು ಅನ್ನುವಂತ ಒಂದು ಆದೇಶವನ್ನು ಮಾಡಿದ್ರು ಕೂಡ ಮದುವೆಯಲ್ಲಿ ಸೇರ್ತಾ ಇರತಕ್ಕಂತ ಜನರು ಮತ್ತು ರಸ್ತೆಯಲ್ಲಿ ಯಾವುದೇ ಕಾರಣ ಓಡಾಡಬೇಡಿ ಅಂದ್ರೂ ಕೂಡ ಜನರು ಓಡಾಡ್ತಾ ಇರತಕ್ಕಂತದ್ದು ಎಲ್ಲವನ್ನೂ ಕೂಡ ಪರಿಗಣಿಸಿರತಕ್ಕಂತ ಸರ್ಕಾರ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳತಾ ಇದೆ. 10 ಅಂದ್ರೆ 10 ರಿಂದ 24ರವರೆಗೆ ಲಾಕ್ಡೌನ್ ಘೋಷಣೆ ಮಾಡುವ ನಿರ್ಧಾರ ತೆಗೆದುಕೊಳ್ಳತಾ ಇದೆ. ಇವತ್ತು ಮದ್ಯದಂಗಡಿಗೆ ಕೊಟ್ಟಿರತಕ್ಕಂತ ವಿನಾಯಿತಿಗಳು ರದ್ದಾಗ್ತಾ ಇದ್ದಾವೆ, ಮದುವೆಗಳಿಗೆ ಕೊಟ್ಟಿರತಕ್ಕಂತ ರಿಯಾಯಿತಿಗಳಲ್ಲಿ ಬಹುತೇಕ ರಿಯಾಯಿತಿಗಳು ರದ್ದಾಗ್ತಾ ಇರತಕ್ಕಂತದ್ದು, ಇನ್ನು ಬಹಳ ಪ್ರಮುಖವಾಗಿ ಯಾರ್ಯಾರ ಓಡಾಟಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಅವೆಲ್ಲವನ್ನೂ ಕೂಡ ಬ್ರೇಕ್ ಹಾಕ್ತಕ್ಕಂಥದ್ದು, ಕೇವಲ ಅಗತ್ಯ ಒಂದು ಪಾರ್ಸಲ್ಗಳಿಗೆ ಮಾತ್ರ ಅವಕಾಶ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಹೋಟ್ಲಲ್ಲಿ ಇಡಲಾಗತ್ತೆ. ಇನ್ನುಳಿದ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ರದ್ದು ಮಾಡಬೇಕು ಅಂತಕ್ಕಂಥದ್ದು, ಅಂತರ್ಜಿಲ್ಲಾ ಓಡಾಟಕ್ಕೆ ಬ್ರೇಕ್ ಹಾಕ್ತಕ್ಕಂಥದ್ದು, ಒಟ್ಟಲ್ಲಿ ಎಲ್ಲಿ ಜನರು ಓಡಾಡ್ತಾರೋ ಎಲ್ಲ ಕಡೆಯೂ ಬ್ರೇಕ್ ಹಾಕಬೇಕಾದ್ರೆ ಲಾಕ್ಡೌನ್ ಅನಿವಾರ್ಯ ನಿರ್ಧಾರಕ್ಕೆ ಬಂದಿರುವ ಸರ್ಕಾರ 10 ರಿಂದ ಲಾಕ್ಡೌನ್ ಘೋಷಣೆ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.